ಯಾಕೆ ಮಿಕ್ಸ್ ಸ್ಪೆಲ್ಲಿಂಗ್ ಏನು? ಈಕೆ ಏನಂದೆ? ಈಕೆ 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 ಈಸಿ ಈಸಿ ಬಾಯಿಲಿ ನೀನೇನು ಬರ್ತಿದ್ದೀಯ ನೋಡು. ಎಕನಾಮಿಕ್ಸ್ ಏನ್ ಸ್ಪೆಲ್ಲಿಂಗ್ ಈಗ? ಈಸಿ 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 ಈಸಿ. ಎಲ್ಲ ತಪ್ಪು ಮಾಡಿದೀಯ ನೀನು, ಈ ಜನ್ಮದಲ್ಲಿ ಉದ್ಧಾರ ಆಗೋದಿಲ್ಲ. ತಗ ಮದುವೆ ಮಾಡ್ಕೊಂಡು ಸುಖವಾಗಿದ್ದು ಬಿಡು. ತಾಮರ ಮೇಲೆ ಹಾ ಏಯ್ ಕೈ ಹುಷಾರ, ಎದ್ರಕೋಬೇಡುವ, ನಾನು ಹಳ್ಳಿಯಲ್ಲೇ ಹುಟ್ಟು ಬೆಳೆದಿರೋನು. ಕಾರ್ತಿಕ್ ಒಂದ್ ನಿಮಿಷ ಬಾಯಿಲಿ. ಯಾಕೆ ಬಾಯಿಲಿ? ಏನ್ ಹೇಳೋ? ನಾನು ಹೇಳೋದು ಎಲ್ಲರಿಗೂ ಗೊತ್ತಾಗ್ಬೇಕಾ? ಎಲ್ಲರೂ ಅಲ್ಲಿಂದಾನೆ ಕೇಳಿದ್ರೆ ಹೇಗೆ? ಬಾಯಿಲಿ. ಏ ಹೋಗೋ. ಏನ್ ಹೇಳು ನಿನ್ ಪುರಾಣ? ನನ್ ಕಾಲೇಜಿಗೆ ಹೋಗುವಾಗ ಬರುವಾಗ ಆ ಸೈಕಲ್ ಶಾಪ್ ಹತ್ರದ ಹುಡುಗರು ನನ್ನ ಎಷ್ಟು ರೇಗಿಸ್ತಾರ ಗೊತ್ತಾ? ನೀ ನನ್ ಜೊತೆ ಬಂದ ಅವ್ರನ್ನ ವಿಚಾರಿಸ್ಕೊಂಡು ಹೇಳ್ಬಿಡು. ಏನ ಎರಡು ಬಿಡ್ಬೇಕಾ? ನಿನಗೆ ಎರಡು ಬಿಟ್ರೆ ಸರಿ ಹೋಗುತ್ತೆ, ಹೋಗೆ ಹೋಗೋ. ನಿನ್ನ ಹತ್ರ ಬಂದ್ ಹೇಳಿದ್ನಲ್ಲ ನೀನೊಬ್ಬ ಅಣ್ಣನ ವೇಸ್ಟ್ ಫೆಲೋ. ಏನಲೇ ಕಾಲೇಜ್ ಹೋಗೋ ಹುಡುಗಿ ಏನೋ ಪ್ರಾಬ್ಲಮ್ ಅಂತ ಬಂದಿರಿದ್ರೆ ಅಣ್ಣನಾಗ ನೀನೇ ಬೈತಾ ಇದ್ದಲ್ಲ. ಏನ ಕಾಲೇಜಾ? ಯಾವ ಕಾಲೇಜಾ? ಟ್ಯುಟೋರಿಯಲ್ಗೆ ಹೋಗ್ತಾಳೆ, ಎಲ್ಲಾದ್ರಲ್ಲೂ ಸೊನ್ನೆ. ಇವಳನ್ನ ಹುಡುಗರು ರೇಗಿಸ್ತಾರ? ಸದ್ಯ ಇವಳು ಅವ್ರನ್ನ ರೇಗಿಸ್ತಾ ಇದ್ರೆ ಸಾಕು. ಏನ್ ತಿಳ್ಕೊಂಡಿದ್ಯಾ ಅವಳ ಬಗ್ಗೆ? ಈ ಮನೆಯಲ್ಲಿ ನಾನು ಹುಡುಗಿ ಥರ ಅವಳು ಪಕ್ಕಾ ಹುಡುಗನ್ ಥರ. ಅಷ್ಟೇ ಅಲ್ಲ, ಸಿನಿಮಾ ಹುಚ್ಚು ಬೇರೆ. ಒಂದು ಸಿನಿಮಾನ ನಾಲ್ಕೈದು ಸರಿ ನೋಡ್ತಾಳೋ, ಅದಕ್ಕೋಸ್ಕರ ಮನೇಲಿರೋ ದುಡ್ಡನ್ನ ಕದೀತಾಳೆ. ನಮ್ಮಪ್ಪ ಸರಿಯಾಗೆ ಮಂಜ ಕೊಡ್ತಿರ್ತಾರೆ. ಒಂದ್ಸಲ ಏನಾಯ್ತು ಗೊತ್ತಾ? ಯಾರಾದ್ರೂ ದೇವ್ರ ಹುಂಡಿಯಿಂದ ದುಡ್ಡನ್ನ ಕದೀತಾರ? ಇಲ್ಲ. ಇವಳು ಕದ್ದಿದ್ಲು. ದೇವಿ ಬಂದಿದ್ದಾಳೆ, ಇವಳ ಮೈ ಮೇಲೆ ನಮ್ಮನೆ ದೇವತೆ ಬಂದಿದ್ದಾಳೆ. ಅಮ್ಮ ಮಂಗಳಾ ದೇವಿ ಕಾಪಾಡಮ್ಮ. ಅವಳು ನಾಟಕ ಆಡ್ತಾಳ ಕಣೆ, ದೇವ್ರ ಉಂಡಿಲ್ ಕಾಸ್ ಕದ್ಬಿಟ್ಟು ಈಗ ನಿಜ ಹೇಳ್ಬೇಕಾಗುತ್ತೆ ಅಂತ ನಾಟಕ ಶುರು ಹಚ್ಕೊಂಡಿದ್ದಾಳ ಅವಳು. ಏ ಸತ್ಯನಾರಾಯಣ, ನನ್ ಕಾಸ್ ನಾನ್ ತಗೊಳ್ಳೋದಿಕ್ಕೆ ನಿನ್ನ ಅಪ್ಪಣೆ ಹಾಕಬೇಕಲ್ಲೇ. ಏ ಸತ್ಯನಾರಾಯಣ ಅಂತ ಏಕ ವಚನದಲ್ಲಿ ಕರಿತಾ ಇದ್ದಾಳ ನನ್ನ ಅವಳು. ಏ ಸರೋಜಾ, ನಿನ್ ಗಂಡಂಗ ಹೇಳು, ನನ್ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳು ಅಂತ. ಸುಮ್ಮನೆ ಕ್ಷಮೆ ಕೇಳ್ರಿ. ಗಲಾಟೆ ನಾನು ಓದ್ಕೋಬೇಕು ಬೇಡವ? ಜೋರ ಕೂಗ್ಬೇಡ ಕಣೋ. ಕೂಗ್ತಿರೋದು ನಾನೋ ನೀವೋ? ಅಯ್ಯೋ, ಇವಳ ಮೈ ಮೇಲೆ ನಮ್ಮ ಮನೆ ದೇವತೆ ಮಂಗಳಾದೇವಿ ಬಂದಿದ್ದಾಳೆ ಕಣೋ. ಮಂಗಳಾದೇವಿ ಇವಳ ಮೇಲೆನ? ಏ ಸರೋಜಾ, ನಿನ್ ಮಗ ನನ್ನ ಅನುಮಾನದಿಂದ ನೋಡ್ತಾ ಇದ್ದಾನೆ, ಅವನಿಗೂ ಹೇಳು ನನ್ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳು ಅಂತ. ಇಲ್ಲ ಅಂದ್ರೆ ಈ ವರ್ಷ ಅವನು ಗ್ಯಾರಂಟಿ ಡುಮ್ಕಿನೆ. ಈಗ ಬೀಳು, ನಾವು ಹೇಳ್ತಿದ್ದೀನಿ ಬೀಳು. ಬೀಳಪ್ಪ. ಅಷ್ಟೇ ಅಲ್ಲ, ಇನ್ನು ಬೇಕಾದಷ್ಟಿದೆ, ಹೇಳೋದಕ್ಕೆ ಒಂದ್ ವಾರನೂ ಸಾಕಾಗಲ್ಲ. ಸಾಕು. ಕೂತ್ಕೊಳ, ತಿಂಡಿ ತಿನ್ನ. ಏನೋ ಬಿಳಿ ಜಿರಳೆ, ಕಾರ್ತಿಕ್ ಇದ್ರೆ ಮಾತ್ರ ನಾನು ನಿನ್ನ ಮನೆಗೆ ಬರೋದು. ಬೇರೆ ಟೈಮ್ನಲ್ಲಿ ನಮ್ಮನೆ ದನದ ಆಸ್ಪತ್ರೆ ತರ ಕಾಣಿಸುತ್ತೇನೋ ನಿನ್ಗೆ. ಅದು ಹಾಗಲ್ಲ, ನೀನ್ ಇದ್ಯಾ ಅಂದ್ರೆ ಈ ದಂದಾಸ್ಪತ್ರೆ ಬರೋದಕ್ಕಿಂತ ಮೆಂಟಲ್ ಆಸ್ಪತ್ರೆಗೆ ಹೋಗೋದೇ ಒಳ್ಳೇದು. ಏ ಬೇಡ ನೋಡು, ನಿನ್ ಚರಿತ್ರೆನ ನಾನ್ ಹೇಳ? ಚರಿತ್ರೆನ? ಯಾವ ಚರಿತ್ರೆ? ಹೌದಾ ಕಾರ್ತಿಕ್, ಇವನ್ ಮೊನ್ನೆ ಏನ್ ಮಾಡ್ದ ಗೊತ್ತಾ? ಆ ಮೂಲೆ ಮನೆ ಮಗನ್ ಕೊಡೋ ಲವ್ ಲೆಟರ್ನ ಅವಳ ಅಮ್ಮ ಕೊಟ್ಬಿಟ್ಟ. ಅದು ಅವ್ರ ಗಂಡಂಗ್ ಗೊತ್ತಾಗಿ ಇವನ್ನ ಓಡಾಡ್ಕೊಂಡು. ಏನ್ ಬೇಡ ನೋಡು, ನಾನ್ ಪೂರ್ತಿ ಹೇಳಿದ್ರೆ ಅಷ್ಟೇ. ರಾಜು, ಯಾಕೋ ಕಾಲ್ ಕೇರ್ಕೊಂಡು ಅವಳ ಜೊತೆ ಮಾತುಗ್ ಹೋಗ್ತೀಯ? ಬೇಕಿತ್ತ ಇದ್ ನಿನಗೆ? ಗಂಡ ಬೀರಿ ತರ ಹುಡುಗರಿಗೆಲ್ಲ ರೋಫ್ ಹಾಕೋದಕ್ಕೇನೆ ಎಸ್ ಎಲ್ ಸಿ ನ ಮೂರ್ ಸತಿ ಪಾಸ್ ಮಾಡಿದ್ದು. ನೀನೇನ್ ಕಮ್ಮಿನ? ತಿಂದಿದ್ದೆಲ್ಲ ಮೈಗೆ, ಓದಿದ್ದೆಲ್ಲ ಟಾಯ್ಲೆಟ್ಗೆ, ಪಿ ಯು ಸಿಗೆ ಹೋಗೆ.
ನಡಿಯೋ ಸುಮ್ನೆ, ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಡ್ತಾಳೆ. ಅಮ್ಮ ನಾವು ಹೋಗಿ ಬರ್ತೀವಿ, ಬಾರ ನೋಡ್ಕೋತೀನಿ ನಿನ್ನ. ಯಾವಾಗ್ಲ ಬಂದೆ? ಬೆಳಗ್ಗೆ ತಾನೇ ಬಂದ. ಇವ್ನು ನನ್ನ ಫ್ರೆಂಡ್ ಬಾಲು. ಹಾಯ್ ಬಾಸ್. ಹಾಯ್. ಈ ತಗಣ್ಣ ಯಾಕೋ ಜೊತೆ ಹಾಕೊಂಡ್ ಬಂದಿದ್ದೀರಾ? ಕೊಂಡಿರಲ್ಲ. ಸರಿ ಸರಿ ನಡಿ ಹೋಗೋಣ. ಎಲ್ಗೋ ಅತ್ತೆ ಮನೆಗೋ? ಈಗ ಹೋಗಿ ಅರ್ಧ ಗಂಟೆಲಿ ಬರ್ತೀನಿ. ಇರ್ಲಿ ನಡಿಯಲ್ಲ, ಬನ್ನಿ ಬಾಸ್ ಬನ್ನಿ. ಇದೇ ನಮ್ ಕಸ್ತೂರಿ ನಿವಾಸ, ಕೆಳಗ್ ಕುತ್ಕೋಬೇಕು, ಪರವಾಗಿಲ್ವಾ? ಪರವಾಗಿಲ್ಲ, ನಂಗೆ ಕೆಳಗೆ ಇಷ್ಟ. ತೆಗಿರೋ ಬೇಗ. ಆಹಾಹಾ, ಓಪನ್ ಮಾಡೋ ಬೇಗ. ಚಿಯರ್ಸ್ ಬಾಸ್. ನಮ್ ಕಾರ್ತಿಕ್ ಹೆಂಗೆ ಕಾಲೇಜಲ್ಲಿ? ಯಾರಾದ್ರೂ ಲವರ್ ಗಿವರ್? ಇವನ ಹುಡುಗಿರು ಅಲ್ಲಿ ಬರ್ತಾ ಇದ್ರೆ ಇಲ್ಲೇ ತಲೆ ತಗಸ್ಕೊತಾನೆ. ಓ, ಇನ್ನು ಬದಲಾಗಿಲ್ವಾ ಇವನು? ನಂಗೂ ಹುಡುಗಿರ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಆಸೆ ಕಣೋ. ಆದ್ರೇನ್ ಮಾಡೋದು, ಹತ್ರ ಹೋದ ತಕ್ಷಣ ಒಂಥರ ನಡ್ಕ. ನನ್ ತರಾನೆ ಆಗ್ತೀನಿ ನೋಡು. ಹೇಳ ನಿನ್ ಕತೆ ಎಲ್ಲ ಸುಮ್ನೆ ಕುಡಿಯಲೋ. ಏನದು? ಪ್ರೇಕ್ಷಕರೇ, ನಮ್ ಹುಡುಗರೆಲ್ಲ ಕುಡಿದು ಕೋತಿ ಆಗ್ತಾ ಇದಾರೆ. ಅವ್ರು ಇನ್ನು ಕುಡಿತಾರ ಅಥವಾ ಕುಡಿದು ವಾಂತಿ ಮಾಡ್ತಾರ ನೋಡಿ, ಒಂದು ಸಣ್ಣ ಬ್ರೇಕ್ನ ನಂತರ. ಈ ನನ್ ಮಕ್ಕಳಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ಯಾವಾಗ ಕೊನೆಯಾಗುತ್ತೋ ಇದೆಲ್ಲ. ಯಾರು ಇವರಲ್ಲ? ಪೂಂಜಾ ಕಡೆಯವರು. ಈ ನನ್ ಮಕ್ಕಳನ್ನ ಎದುರಾಕೊಳ್ಳೋ ಧೈರ್ಯ ಯಾರಿಗೂ ಇಲ್ಲ. ಪೂಂಜಾ ಅಂದ್ರೆ ಯಾರು? ಅವನೊಬ್ಬ ದೊಡ್ಡ ರೌಡಿ. ಅವನ್ನ ಈ ನಮ್ ಪೊಲೀಸ್ ಪವರ್ ಕೂಡ ಏನು ಮಾಡಕ್ಕಾಗ್ತಾ ಇಲ್ಲ. ಇಲ್ಲಿ ಅವನು ಹೇಳಿದ್ದ ನ್ಯಾಯ ಮಾಡಿದ್ದೆ ಕಾನೂನು. ಬಸ್ ಸ್ಟ್ಯಾಂಡ್ ಅಲ್ಲಿ ಸುಮ್ನೆ ಸುತ್ತಾಡ್ಕೊಂಡಿದ್ದ. ಒಂದ್ಸಲ ಆ ಸೈಕಲ್ ಶಾಪ್ ರಾಜನ ನಡ್ರಸ್ತಲ್ಲಿ ಕತ್ರಸ ಹಾಕ್ದ. ಅವತ್ತಿಂದ ಅವನ್ ಕದರ ಚೇಂಜ್ ಆಯ್ತು. ನೀನ್ ನೋಡಿದ್ದು ಬಹಳ ಕಮ್ಮಿ. ಇದಕ್ಕಿಂತ ಏನೇನೋ ನಡೆಯುತ್ತೆ ಇಲ್ಲಿ. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಏ ಬಾಲು, ನಮ್ ದಿವ್ಯ ಕಣೋ. ದಿವ್ಯಾನಾ? ಹಾ, ಎಷ್ಟ್ ಜೋರ ಕಿರಿಸಿದಾಳ ನೋಡು. ನೋಡ್ದ್ಯಾ ಹೇಗ್ ಗಂಭೀರಿ ತರ ಆಡ್ತಾ ಇದ್ದಾಳೆ? ಏನು ಇದು? ಚಚ್ಚಾಕ್ಬಿಡ್ಬೇಕು ಮನೆಗೆ ಹೋಗಿ. ನೀವೆಲ್ಲ ಹೆಣ್ಮಕ್ಳ? ಆಹಾಹಾ, ಅದೇನು ಅಂತ ಹುಟ್ಬಿಟ್ರು? ಸ್ವಲ್ಪ ನಮ್ಮ ಮರ್ಯಾದೆ ಇಲ್ದಂಗೆ ಕಿರ್ಚಾಡ್ತಿದ್ದೀರಲ್ಲ. ಚಿಚಿ, ಎದ್ದು ಬಂದ ಅಂದ್ರೆ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಸುಮ್ನೆ ಕೂತ್ಕೊಳ್ರಿ, ಬಾಯಿ ಬಂದ ಬೇರೆ ಏನಾದ್ರು ಹೇಳ್ಬಿಟ್ಟಾರು. ನೋಡ್ದ್ಯಾ ಬಲ್ಲು, ಅವಳು ಆಡ್ತಿರೋದನ್ನ? ಸ್ವಲ್ಪ ಭಯನೇ ಇಲ್ಲ? ನಂಬಕ್ಕೆ ಆಗ್ತಿಲ್ವಲ್ಲ. ಸರಿಯಾಗ್ ನೋಡ್ದಿಯನೋ ಅವಳೆ ಅಂತ? ನನ್ ಕಣ್ಣಾರೆ ನೋಡಿದೀನಿ ಅವಳೆ. ಅಮ್ಮ, ಇವನು ನೋಡಿದಾನೆ ಕೇಳಿವನ್ನ. ಅವಳಿವತ್ತು ಬರ್ಲಿ, ನೋಡ್ಕೋತೀನಿ. ಈ ಮೇಷ್ಟ್ರುಗಳು ಒಂದೇ ದಿನದಲ್ಲಿ ಎಲ್ಲಾನು ತಲೆಗೆ ತುಂಬಿಡ್ತಾರೆ. ಫುಲ್ ಟಯರ್ಡ್. ಅಮ್ಮ, ಬಿಸಿ ಬಿಸಿಯಾಗಿ ಒಂದ್ ಫಿಲ್ಟರ್ ಕಾಫಿ ಮಾಡ್ಕೊಡಮ್ಮ.
ಎಕ್ಸಾಮ್ಸ್ ಮಾರ್ಕ್ಸ್ ರಿಸಲ್ಟ್ಸ್ ಯಾವ ನನ್ ಮಗ ಕಂಡು ಹಿಡಿದ್ನು. ಚೀಚಿ ಚಿಚಿ ಚಿಚಿ ಚಿ, ಬರೀ ಟೆನ್ಷನ್. ತುಂಬಾ ಶೆಕೆ ಆಗ್ತಿದೆ. ಲೋ ಕಾರ್ತಿಕ್, ಆ ಬೀಸನ್ಗೆಲ್ ಗಾಳಿ ಬೀಸೋ. ಮುಚ್ಚ ಬಾಯ್ನ, ಏನ್ ಆಟ ಆಡ್ತಾ ಇದ್ಯಾ? ಟ್ಯೂಷನ್, ಸ್ಪೆಷಲ್ ಕ್ಲಾಸ್ ಅಂತ ಸುಳ್ಳು ಹೇಳ್ಬಿಟ್ಟು ಊರ್ ಸುತ್ತಾ ಇದ್ದೆ. ಎಲ್ಲ ನಾನು ನೋಡ್ದೆ. ಥಿಯೇಟರ್ ಅಲ್ಲಿ ವಿಷಲ್ ಹೊಡಿತಾ, ಡಾನ್ಸ್ ಮಾಡ್ತಾ, ಎಲ್ರಿಗೂ ಅವಾಜ್ ಹಾಕ್ತಾ ಇದ್ದೆ. ಏನ್ ಹೇಳ್ತಿದ್ಯಾ ಕಾರ್ತಿ? ಏಯ್, ಮತ್ತೆ ನಾಟಕ ಆಡ್ತಾ ಇದ್ಯಾ? ಸಿನಿಮಾ ಹೋಗಲ್ಲ ಅಂತ ಆಣೆ ಬೇರೆ ಮಾಡಿದ್ದೆ. ಏನ್ ಹೇಳ್ತಿದ್ಯೋ ನೀನು? ಯಾರನ್ನೂ ನೋಡ್ಬಿಟ್ಟು ನಾನೇ ಅನ್ಕೊಂಡಿದ್ಯಾ? ನಿನ್ನಾಣೆ ನಾನು ಟ್ಯೂಷನ್ ಇಂದ ಡೈರೆಕ್ಟ್ ಆಗಿ ಮನೆಗೆ ಬರ್ತಾ ಇದ್ದೀನಿ. ಇಷ್ಟೊತ್ತು ಅಲ್ಲೇ ಇದ್ದೆ. ಬೇಕಾದ್ರೆ ನನ್ ಫ್ರೆಂಡ್ ಆ ಕುಳ್ಳಿ ರೇವತಿಗೆ ಫೋನ್ ಮಾಡಿ ಕೇಳು. ರೇವತಿನಾ? ಚೋರ್ ಗುರುಗೆ ಚಂಡಾಲ್ ಶಿಷ್ಯರು, ಅವರೆಲ್ಲ ನಿನ್ ಫ್ರೆಂಡ್ಸ್. ನಿನ್ ಜೊತೆಲ್ಲ ವಿಷಲ್ ಹೊಡಿತಾ ಕೈ ಹಿಡ್ಕೊಂಡು ನಾಚ್ಕೇಳ್ದೆ ಡಾನ್ಸ್ ಆಡ್ತಾ ಇದ್ರು. ಏಯ್, ನೀ ನನ್ ಫ್ರೆಂಡ್ ಬೈದ್ರೆ ನಾನ್ ನಿನ್ ಫ್ರೆಂಡ್ ಬೈತೀನಿ. ಬೈತ್ಯಾ? ಭಯ ಇವನ್ನ ಭಯ ಭಯ ನೋಡೋಣ. ಏ ಬಾಲು, ನೀನು ನೋಡ್ದಿಲ್ವೇನ? ಹೇಳ ಬಿಡ. ಹೇಳು 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 ಹೇಳ. ಡೌಟ್ ನನಗೇನೋ, ಥಿಯೇಟರ್ ನಲ್ಲಿದ್ದವಳೆ ನಿನ್ ತಂಗಿ ಅಂತ ಡೌಟ್. ಏ ಬಾಲು, ಏನಾಯ್ತು?